ಕೊರೋನಾ ಹೆಮ್ಮಾರಿಯನ್ನ ಹೊಡೆದೋಡಿಸಲು ಇಡೀ ದೇಶವನ್ನ ಲಾಕ್ಡೌನ್ ಮಾಡಲಾಗಿದೆ. ಆದರೆ ಜನರು ಮಾತ್ರ ಎಚ್ಚೆತ್ತುಕೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ. ರಾಜ್ಯದ ಒಂದಲ್ಲ ಒಂದು ಕಡೆ ಲಾಕ್ಡೌನ್ ನಿಯಮ ಉಲ್ಲಂಘಿಸ್ತಾ ಇರೋ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ನೆನ್ನೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಮುಷಿಗೇರಿ ಗ್ರಾಮದಲ್ಲಿ ನಡೆದ ಉಡಿ ತುಂಬುವ ಉತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಕೂಡಲೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಉತ್ಸವವನ್ನ ನಿಲ್ಲಿಸಿ ಜನರನ್ನ ಚದುರಿಸಲು ಲಾಠಿಯನ್ನ ಕೂಡ ಬೀಸಿದರು. ಈಗಾಗಲೇ ಜಿಲ್ಲೆಯಲ್ಲಿ 4 ಮಂದಿಗೆ ಕೊರೋನಾ ಸೋಂಕು ಕೂಡ ದೃಢಪಟ್ಟಿದೆ. ಇದರ ನಡುವೆ ಉತ್ಸವಕ್ಕೆ ಮುಂದಾಗಿರೋದು ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ಲಿ ಎದ್ದು ಕಾಣ್ತಾ ಇದೆ. ಇವಾಗಿನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೃತ ಜಿ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ. ಅಮೃತ, ಈಗಾಗಲೇ ಜಿಲ್ಲೆಯಲ್ಲಿ 4 ಮಂದಿಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು, ಇದರ ಮಧ್ಯೆ ಇಂತ ಉತ್ಸವ ಬೇಕಿತ್ತ? ಏನ್ ಮಾಡ್ತಾ ಇದ್ರು ಅಲ್ಲಿನ ಅಧಿಕಾರಿಗಳು? ಎಸ್ ವಿನಾಯನ್, ಗದಗ ಜಿಲ್ಲೆಗೆ ಏನು ಬುದ್ಧಿ ಬರಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿರಲ್ಲ ಅಂತಾನೆ ಹೇಳ್ಬೋದು. ಏನು ಎರಡನೇ ಹಂತದ ಲಾಕ್ಡೌನ್ ಜಾರಿ ಆದ್ರೂ ಕೂಡ ಏನು ಗದಗನಲ್ಲಿ 4 ಪಾಸಿಟಿವ್ ಕೇಸ್ ಬಂದ ನಂತರನು ಕೂಡ ಗದಗ ಜಿಲ್ಲೆ ಜನ ಬುದ್ಧಿ ಕಲಿತಾರಂತಂದ್ರೆ ಇದುವರೆಗೆ ಆದ್ರೂ ಬುದ್ಧಿ ಕಲಿತಿಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಏನು ಗದಗ ಜಿಲ್ಲೆ ಗಜರಗಡ ತಾಲೂಕಿನ ಮುಸಿಗಿರಿ ಗ್ರಾಮದಲ್ಲಿ ನಿನ್ನೆ ಏನು ದ್ಯಾಮವ್ವ ದುರ್ಗಮ್ಮ ಏನು ಅನ್ನುವ ಏನು ಗ್ರಾಮ ದೇವತೆ ಇದ್ದಾರೆ, ಇವರಿಗೆ ಉಡಿ ತುಂಬುವಂತ ಕೆಲಸಕ್ಕೆ ಏನು ಗ್ರಾಮದ ಜನರು ಏನು ಎಲ್ಲರೂ ಸೇರುವಂತ ಕೆಲಸ ಮಾಡಿದ್ರು. ಈ ಸುದ್ದಿ ತಿಳಿಸಿದಂತೆ ಗಜನಗಡ ಪೊಲೀಸರು ಮತ್ತು ರೋಣ ಪೊಲೀಸರು ಮತ್ತು ಪೊಲೀಸ್ ಇಲಾಖೆ ಇವರೆಲ್ಲರೂ ಸೇರಿ ಏನು ಚದುರಿಸುವಂತ ಕೆಲಸ ಮಾಡಿದ್ರು. ಆದ್ರೂ ಕೂಡ ಭಕ್ತಿಗೆ ಏನು ಮೊರೆ ಹೋದಂತ ಜನರು ಉಡಿ ತುಂಬುವ ಕೆಲಸಕ್ಕೆ ಮುಂದಾಗಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸರು ಲಾಠಿ ರುಚಿ ತೋರಿಸುವ ಮುಖಾಂತರ ಎಲ್ಲರೂ ಚದುರಿಸುವಂತ ಕೆಲಸ ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ಅಮೃತಜ್ಜಿ ತಮ್ಮ ಮಾಹಿತಿಗಾಗಿ.